ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಜುಕೇಷನ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ಒಂದು ವಿಡಿಯೋ ನಾಡಪ್ರಭು ಕೆಂಪೇಗೌಡರಿಗೆ ಮೀಸಲು ಸ್ನೇಹಿತರೆ ಇಂದು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಒಂದು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರಗತಿಯ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದರು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ ಇದು ಒಂದು ಪ್ರತಿಮೆಯ ತೂಕ ಒಂದು ಇನ್ನೂರ ಹದಿನೆಂಟು ಟನ್ ಪ್ರತಿಮೆ ತೂಕ ಬಂದು ಇನ್ನೂರ ಹದಿನೆಂಟು ಟನ್ ಇದೆ ಮತ್ತು ನೂರಿಪ್ಪತ್ತು ಟನ್ ಉಕ್ಕು ಮತ್ತು ತೊಂಬತ್ತೆಂಟು ಟನ್ ಕಂಚನ್ನು ಬಳಸಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ ನೂರಿಪ್ಪತ್ತೆಂಟು ನೂರಿಪ್ಪತ್ತು ಟನ್ ಉಕ್ಕು ಮತ್ತು ತೊಂಬತ್ತೆಂಟು ಟನ್ ಕಂಚನ್ನು ಬಳಸಲಾಗಿದೆ ಮತ್ತು ಕೆಂಪೇಗೌಡರು ಹಿಡಿದಿ ಹಿಡಿದಿರುವಂತಹ ಒಂದು ನಾಲ್ಕು ಟ ಹಿಡಿದಿರುವಂತಹ ಖಡ್ಗ ನಾಲ್ಕು ಟನ್ ಇದೆ ಒಟ್ಟಾರೆ ಖರ್ಚು ಎಂಬತ್ನಾಲ್ಕು ಕೋಟಿ ಮತ್ತು ಇದನ್ನು ಈ ಪ್ರತಿಮೆಯನ್ನು ನಿರ್ಮಾಣ ಮಾಡಿದವರು ರಾಮ್ ಸುತಾರ್ ಕ್ರಿಯೇಷನ್ಸ್ ರಾಮ್ ಕ್ರಿಯೇಷನ್ಸ್ ಇವರು ಪ್ರತಿಮೆ ನಿರ್ಮಾಣ ಮಾಡಿದ್ದರು ಮತ್ತು ಏಕತಾ ಪ್ರತಿಮೆ ತಯಾರಿಕರು ರಾಮ್ ಸುತ್ತರ್ ಮತ್ತು ಒಟ್ಟಾರೆ ವಿಸ್ತೀರ್ಣ ಇಪ್ಪತ್ತ್ಮೂರು ಎಕರೆ ಥೀಮ್ ಪಾರ್ಕು ಒಟ್ಟಾರೆ ಒಂದು ಕೆಂಪೇಗೌಡರ ಒಂದು ಪ್ರತಿಮೆ ಏನಿದೆ ಅಲ್ಲಿ ಪಾರ್ಕ್ನ ಒಂದು ಪಾರ್ಕ್ ಮಾಡಲಾಗಿ ಥೀಮ್ ಪಾರ್ಕು ಕೆಂಪೇಗೌಡ ಥೀಮ್ ಪಾರ್ಕು ಇಪ್ಪತ್ತ್ಮೂರು ಎಕರೆ ಜಾಗದಲ್ಲಿದೆ ನಗರ ನಿರ್ಮಾತೃ ಒಬ್ಬರ ವಿಶ್ವದ ಅತ್ಯಂತ ಎತ್ತರ ಪ್ರತಿಮೆ ಸ್ನೇಹಿತರೆ ಆಲ್ ಓವರ್ ವಿಶ್ವ ಆಲ್ ಓವರ್ ವರ್ಲ್ಡಲ್ಲಿ ಒಂದು ಒಬ್ಬ ನಗರ ನಿರ್ಮಾತೃ ನಿರ್ಮಾತ್ರೋಬ್ಬ ನಿರ್ಮತ್ರೊಬ್ಬರ ವಿಶ್ವದ ಎತ್ತರವಾದಂಥ ಪ್ರತಿಮೆ ನಮ್ಮ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಆಗಿದೆ ಇದು ಇದರ ಒಂದು ಅವರ ಅದರ ತೂಕ ಮತ್ತು ಅದರ ಯಾವ ಯಾವ ರೀತಿ ಬಳಸಿದರೆ ಮತ್ತೆ ಅದನ್ನು ನಿರ್ಮಾಣ ಮಾಡಿದರೆ ಅನ್ನೋದ್ರ ಬಗ್ಗೆ ಮಾಹಿತಿ ಆಯಿತು ಮತ್ತು ಇದನ್ನು ಮೊತ್ತ ಹೇಳ್ತೀನಿ ಇದರ ಬಗ್ಗೆ ಇನ್ನೂ ಇನ್ನಷ್ಟು ಮಾಹಿತಿ ಇದೆಯಾ ಅದು ನಿರ್ಮಾಣ ಮಾಡಿದವರ ಬಗ್ಗೆ ರಾಮ್ ಸುದರ್ಮಾತ್ರು ಇದು ಪ್ರಗತಿಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ ಪ್ರಾಸ್ಟಾರಿ ಪ್ರಾಸ್ಟಾರಿಟಿ ನಮ್ಮ ಸರ್ದಾರ್ ಪಟೇಲ್ ಒಂದು ಅದು ಪ್ರತಿಮೆ ಬರ್ಬಿಟ್ಟು ಸ್ಟ್ಯಾಚು ಆಫ್ ಯೂನಿಟಿ ಇದು ಸ್ಟ್ಯಾಚು ಆಫ್ ಪಾಸ್ಟಾರಿಟಿ ಪ್ರಗತಿಯ ಪ್ರತಿಮೆ ಎಂಬ ಹೆಸರಿನಿಂದ ಗುರುತಿಸಲ್ಪಡುವಂತಹ ಈ ಪ್ರತಿಮೆಯನ್ನು ರೂಪಿಸಿದ ಕೀರ್ ಕೀರ್ತಿ ರಾಮ ಸುತರಿಗೆ ಸಲ್ಲುತ್ತದೆ ಈ ಸಂಸತ್ ಭವನದ ಇರತಕ್ಕಂತ ಒಂದು ಮಹಾತ್ಮ ಗಾಂಧಿ ಪ್ರತಿಮೆ ಮತ್ತು ಗುಜರಾತ್ನ ಕೆವಾಡಿಯಲ್ಲಿ ಇರತಕ್ಕಂತಹ ಸರ್ದಾರ್ ಪ ವಲ್ಲಭಾಯ್ ಪಟೇಲ್ ಪ್ರತಿಮೆಯನ್ನು ಸಹ ಇವರೇ ತಯಾರಿಸಿದ್ದಾರೆ ಉತ್ತರ ಪ್ರದೇಶದ ನೋಯಿಡಾದಿಂದ ಸುಮಾರು ಮೂರು ಸಾವಿರ ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರಿಗೆ ಹಲವು ಭಾಗಗಳಲ್ಲಿ ಲಾರಿಗಳ ಮೂಲಕ ಪ್ರತಿಮೆಯನ್ನು ಸುರಕ್ಷಿತವಾಗಿ ಸಾಗಿ ಸ್ಥಾಪಿಸಿರುವುದು ವಿಶೇಷ ಸ್ನೇಹಿತರೆ ಇದನ್ನು ಒಂದು ಪ್ರತಿಮೆ ನಿರ್ಮಾಣ ಮಾಡಿದ್ದು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಅಲ್ಲಿಂಟ ಮೂರು ಸಾವಿರ ನೋಯಿಡಾದಿಂದ ಮೂರು ಸಾವಿರ ಕಿಲೋಮೀಟರ್ ತಂದು ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಒಂದು ಬಹಳ ವಿಶೇಷ ಇದು ಸ್ಟ್ಯಾಚು ಆಫ್ ಯೂನಿಟಿ ಸಾರಿ ಸ್ಟ್ಯಾಚು ಆಫ್ ಪ್ರಾಸ್ಟಾರಿಟಿ ಪ್ರಗತಿಯ ಪ್ರತಿಮೆ ಸ್ಟ್ಯಾಚು ಆಫ್ ಪ್ರಾಸ್ಟಾರಿಟಿ ಇದನ್ನು ನಿರ್ಮಾಣ ಮಾಡಿದವರು ರಾಮ್ ರಾಮ್ ಸುತಾರ್ ಇವರು ಸಂಸತ್ ಭವನ ಮುಂದೆ ಇರತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆ ಆಗಿರ್ಬೋದು ಗುಜರಾತ್ನ ಕೆವಾಡಿಯಲ್ಲಿ ಇರತಕ್ಕಂಥ ಸರ್ದಾರ್ ಪಟೇಲ್ ಒಂದು ಪ್ರತಿಮೆಯನ್ನು ಇವರು ಸಹ ತಯಾರಿ ಮಾಡಿದ್ದಾರೆ ಮತ್ತು ಈ ಪ್ರತಿಮೆ ವಿಶ್ವ ದಾಖಲೆ ಮಾಡಿದೆ ಈ ಪ್ರತಿಮೆ ತನ್ನದೇ ಆದಂತಹ ಒಂದು ತನ್ನದೇ ಆದ ರೀತಿಯಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ ಇದು ನಗರ ನಿರ್ಮಾತೃ ಒಬ್ಬರ ಅಷ್ಟೊತ್ತ ಅತಿ ಎತ್ತರದ ಪ್ರತಿಮೆ ಎಂದು ಲಂಡನ್ನ ಒಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಪ್ರಾಮ ಪ್ರಮಾಣಿತವಾಗಿದೆ ವರ್ಲ್ಡ್ ಆಫ್ ಬುಕ್ ವರ್ಲ್ಡ್ ಬುಕ್ ಆಫ್ ನಲ್ಲಿ ಪ್ರಮಾಣಿತವಾಗಿದೆ ಇದು ವಿಶ್ವ ದಾಖಲೆ ಮಾಡಿದೆ ಈ ಪ್ರತಿಮೆ ಪ್ರತಿಮೆಯ ಸುತ್ತಲೂ ಇಪ್ಪತ್ತೆರಡು ಪ್ರದೇಶ ಥೀಮ್ ಪಾರ್ಕ್ ಸಹ ಬರಲಿದೆ ಇದರ ಜೊತೆಗೆ ನಾಲ್ಕು ಗೋಪುರಗಳು ಸಹ ತಲೆ ಎತ್ತಿವೆ ಮತ್ತು ಇಲ್ಲಿ ಒಂದು ಗೋಪುರಗಳನ್ನು ನಿರ್ಮಾಣ ಮಾಡುವುದಕ್ಕೆ ಮೃತಗೆ ಸಹ ಮೃತ್ತಿಕೆ ಸಹ ಸಂಗ್ರಹಣೆ ಮಾಡಿದ್ದಾರೆ ಕರ್ನಾಟಕದ ಎಲ್ಲ ಕಡೆಯ ಗ್ರಾಮ ಪಟ್ಟಣ ಮತ್ತು ನಗರಗಳು ಸೇರಿದ ಒಟ್ಟು ಇಪ್ಪತ್ತೆರಡು ಸಾವಿರ ಪ್ರದೇಶಗಳಿಂದ ಮೃತ್ತಿಕೆ ಸಂಗ್ರಹ ಮಾಡಲಾಗಿದೆ ಸಂಗ್ರಹಿಸಿ ಅಲ್ಲಿ ಇದು ಮಾಡಲಾಗಿದೆ ಅವರು ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರನ್ನು ಎದುರಿಸಿದ ಕಿತ್ತೂರು ಕೋಟೆಯಿಂದ ವಿಜಯನಗರ ಸಾಮ್ರಾಜ್ಯ ಹಿರಿ ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಮತ್ತು ಭಕ್ತಿ ಭಂಡಾರಿ ಬಸವಣ್ಣನವರು ಐಕ್ಯವಾದ ಕೂಡ ಸಂಗಮವನ್ನು ಸಹ ಮೃತ್ತಿಕೆ ಸಂಗ್ರಹಿಸಿ ಒಂದು ಗೋಪುರಗಳಿಗೆ ಆ ಗೋಪುರಗಳ ನಿರ್ಮಾಣದಲ್ಲಿ ಬಳಸಲಾಗಿದೆ ಮತ್ತು ಕೆಂಪೇಗೌಡ ಥೀಮ್ ಪಾರ್ಕ್ ಏನು ಹೇಳಿದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಕೇವಲ ಕೆಂಪೇಗೌಡ ಪ್ರತಿಮೆ ಅಷ್ಟೇ ಅಷ್ಟೇ ಇಲ್ಲ ಇಲ್ಲಿ ಇಲ್ಲೇ ಕೆಂಪೇಗೌಡ ಥೀಮ್ ಪಾರ್ಕ್ನ್ನು ಸಹ ರಚಿಸಲಾಗಿದೆ ಇದಕ್ಕೆ ಇಪ್ಪತ್ತು ಕೋಟಿ ರೂಗಳನ್ನು ವೆಚ್ಚ ಮಾಡಲಾಗಿದೆ ಇಪ್ಪತ್ತ್ಮೂರು ಎಕರೆ ಜಾಗದಲ್ಲಿ ಇರತಕ್ಕಂಥ ಈ ಥೀಮ್ ಪಾರ್ಕ್ದೊಳಗೆ ನೀರಿನ ಫೌಂಟನ್ ಬೆಳಕಿನ ವ್ಯವಸ್ಥೆ ಆ್ಯಂಬಿ ಥಿಯೇಟರ್ ಪಾದಚಾರಿ ಮಾರ್ಗ ಎ ಬಿ ಪ್ರದರ್ಶನ ವ್ಯವಸ್ಥೆ ತ್ರೀ ಡಿ ಪ್ರೊಜೆಕ್ಷನ್ ಫ್ಲವರ್ ಗಾರ್ಡನ್ ವಿ ಐ ಪಿ ಶೌಚಾಲಯಗಳು ಕಿಯೋಸ್ಕ್ ಮಾಡನ್ಸ್ ಟೈಲ್ಸ್ ಪೆವಿಲಿಯನ್ಸ್ ಕಲ್ಲಿನ ಇಟ್ಟಿಗೆ ಗೋಡೆಗಳು ಇಲ್ಲಿನ ವಿಶೇಷಗಳಾಗಿವೆ ಇದನ್ನು ಎರಡು ಹಂತಗಳಲ್ಲಿ ಮುಗಿಸಲಾಗುತ್ತದೆ ಮೊದಲ ಹಂತ ಈಗಾಗಲೇ ಮುಗಿದಿದ್ದು ಇಪ್ಪತ್ತು ಕೋಟಿ ರು ಹೆಚ್ ವೆಚ್ಚ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಒಟ್ಟಾರೆ ಇದರಿಂದ ಯಾವ ರೀತಿಯ ಪ್ರಶ್ನೆಯನ್ನು ಕೇಳಬಹುದು ಅಂತಂದರೆ ಕರೆಂಟ್ ನಲ್ಲಿ-- ಇದರ ಒಂದು ಇದರ ಹೆಸರು ಏನಂತ ಕೇಳ್ಬೋದು ಕೆಂಪೇಗೌಡರದು ಸ್ಟ್ಯಾಚು ಆಫ್ ಪ್ರಾಸ್ಪಾರಿಟಿ ಅಂದರೆ ಪ್ರಗತಿಯ ಮಹಿ ಒಂದು ಪ್ರತಿಮೆ ಸ್ಟ್ಯಾಚು ಆಫ್ ಪ್ರಾಸ್ಪಾರಿ ಪ್ರಾಸ್ಪಾರಿಟಿ ಮತ್ತು ಅದರ ಒಂದು ಯಾರು ನಿರ್ಮಾಣ ಮಾಡಿದ ಯಾವ ಕಂಪ್ನಿ ಅಂತ ಕೇಳ ರಾಮ ಸೂತಾರ್ ಕ್ರಿಯೇಷನ್ಸ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಒಟ್ಟಾರೆ ಇದು ಕೆಂಪೇಗೌಡರ ಒಂದು ಇಂದು ಏನು ಪ್ರಧಾನಿ ನರೇಂದ್ರ ಅವರು ಉದ್ಘಾಟನೆ ಮಾಡಿದರು ಅದರ ಕುರಿತಾಗಿ ಒಂದಷ್ಟು ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ